ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ದಿ ವ್ಲಾಗ್ಸ್ ಕನ್ನಡ. ವಿತಿನ ಈ ವಿಡಿಯೋದಲ್ಲಿ ಡೈಲಿ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಆ್ಯಂಡ್ ಇವತ್ತು ನಮ್ಮ ಧಾರಿಣಿ ಅವ್ರದ್ದು ಬರ್ತ್ಡೇ, ಸೊ ಹ್ಯಾಪಿ ಬರ್ತ್ಡೇ ಧಾರಿಣಿ. ಥ್ಯಾಂಕ್ ಯು. ಎಲ್ರಿಗೂ ವಿಶ್ ಮಾಡಿ ಒಳ್ಳೇದಾಗ್ಲಿ ಅಂತ ಹೇಳಿ, ಚೆನ್ನಾಗಿ ಓದ್ಲಿ ಅಂತ ಹೇಳಿ. ಥ್ಯಾಂಕ್ ಯು ಆಲ್ ಗೈಸ್. ವಿಶ್ ಮಾಡಿಲ್ಲ ಅವರಿಗೆ, ವಿಶ್ ಮಾಡ್ತಾರೆ ಎಲ್ಲ. ಹೌದು, ಎಲ್ಲರೂ ಇವಳಿಗೆ ವಿಶ್ ಮಾಡಿ, ಇವಳೇ ರಿಪ್ಲೈ ಮಾಡ್ತಾಳೆ ಎಲ್ಲರಿಗೂ. ಓಕೆನಾ? ಹ್ಯಾಪಿ ಬರ್ತ್ಡೇ ಧಾರಿಣಿ. ಅಯ್ಯೋ, ಹ್ಯಾಪಿ ಬರ್ತ್ಡೇ ಧಾರಿಣಿ. ಸಾಯಂಕಾಲ ಕೇಕ್ ಕಟ್ ಮಾಡಿಸ್ತಿರೋ ಕೆರ, ಏನು ಅನ್ಕೊಂಬೇಡ, ಇವ್ರು ಏನು ಕೇಕೇ ಕಟ್ ಮಾಡಿಸಿಲ್ಲ ಅಂತ. ಪರವಾಗಿಲ್ಲ ಬಿಡ, ಗಿಫ್ಟ್ ಕೊಡಿಸ್ತೀನಿ ಸಾಯಂಕಾಲ ಕೇಕ್. ಓಕೆ, ಬಾಯ್. ಸರಿ, ಬಾಯ್. ಎಂಜಾಯ್. ಏನ್ ಮಾಡಿಸ್ತೀಯ? ನಾನ್ ವೆಜ್ ಬಿರಿಯಾನಿ ಮಾಡ್ಸಿ, ಬಿರಿಯಾನಿ ಮಾಡ್ಸಿ ಧಾರಿಣಿ. ಸರಿ, ಓಕೆನಾ? ಬಾಯ್ ಬಾಯ್. ಇವತ್ತು ನಾನು ಬಿರಿಯಾನಿ ರೆಸಿಪಿನ ನಿಮ್ ಜೊತೆ ಶೇರ್ ಮಾಡ್ತೀನಿ. ಸೊ ಇಲ್ಲಿ ಕಬಾಬ್ಗೆ ರೆಡಿ ಮಾಡಿ ಇಟ್ಟಿದ್ದೀನಿ. ಇದಕ್ಕೊಂದು ಮೊಟ್ಟೆ ಹೊಡೆದಾಕಿ ಚಿಕನ್ ಹಾಕ್ತಾರೆ. ಈ ವಿಡಿಯೋದಲ್ಲಿ ನಾನು ಬಿರಿಯಾನಿ ರೆಸಿಪಿನ ನಿಮ್ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಕೂಡ ಟ್ರೈ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ. ಬಿರಿಯಾನಿ ಮಾಡೋಕ್ಕೆ ಏನೇನು ಬೇಕಾಗುತ್ತೆ ಇಂಗ್ರೀಡಿಯೆಂಟ್ಸ್ ಅಂತ ನೋಡೋಣ. ಟೊಮ್ಯಾಟೊ ಒಂದು 6 ತೊಗೊಂಡಿದ್ದೀನಿ, ಸ್ವಲ್ಪ ಚಿಕ್ಕ ಚಿಕ್ಕದಿತ್ತು. ಜಾಸ್ತಿ ಬೇಕಾಗುತ್ತೆ ಇದು ಟೊಮ್ಯಾಟೊ ಬಿರಿಯಾನಿ ಆಗಿರೋದ್ರಿಂದ. ಆಚಿ ಗರಂ ಬಿರಿಯಾನಿ ಮಸಾಲ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಮಾಡ್ಕೋಬೇಕು. ಈರುಳ್ಳಿ 2 ತೊಗೊಂಡಿದ್ದೀನಿ. ಇಲ್ಲಿ ಒಂದು 5 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ಹಸಿ ಮೆಣಸಿನ್ಕಾಯಿ. ಚಿಲ್ಲಿ ಪೌಡರು ಪ್ಯಾಕೆಟ್ ತೊಗೊಂಡ್ರೆ ಒಳ್ಳೆಯದು, ಯಾಕಂತಂದರೆ ಕಲರ್ ಕೂಡ ಬರುತ್ತೆ ಆ್ಯಂಡ್ ಸ್ಪೈಸಿ ಕೂಡ ಕಡಿಮೆ ಇರುತ್ತೆ. ನಾನು ಪಲಾವ್ ಸಾಮಾನು ತೊಗೊಂಡಿದ್ದೀನಿ. ಎಕ್ಸ್ಟ್ರಾ ಏನು ತೊಗೊಂಡಿದ್ದೀನಿ ಅಂತಂದರೆ ಸೋಂಪು ತೊಗೊಂಡಿದ್ದೀನಿ ಅಷ್ಟೇ. ಇಷ್ಟು ಬೇಕಾಗುತ್ತೆ. ಸ್ವಲ್ಪ ಸ್ಪೈಸಿ ಬೇಕಂತಂದರೆ ಗರಂ ಮಸಾಲ ಒಂದು ಸ್ವಲ್ಪ ಹಾಕ್ಕೋಬೇಕಷ್ಟೇ. ಸೊ ಇವಾಗ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಪೇಸ್ಟ್ ಕೂಡ ಮಾಡಿ ಇಟ್ಕೊಂಡಿದ್ದೀನಿ, ಎರಡಕ್ಕೂ ಒಂದೇ ಸರಿ ಸೇರಿಸ್ಕೊಂಡು ರುಬ್ಕೊಂಡಿದ್ದೀನಿ. ಇವಾಗ ಬಿರಿಯಾನಿ ಸ್ಟಾರ್ಟ್ ಮಾಡೋಣ. ಇಲ್ಲಿ ಚಿಕನ್ನ ನೀಟಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಕುಕ್ಕರ್ ತೊಗೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಮತ್ತು ಚಕ್ಕೆ ಲವಂಗ ಸ್ಪೈಸಸ್ ಏನೇನಿದೆ ಅದೆಲ್ಲ ಹಾಕ್ಕೋಬೇಕಾಗುತ್ತೆ. ಅದರ ಜೊತೆಗೆ ಈರುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇಲ್ಲಿ ನಾನು ಒಂದು ಈರುಳ್ಳಿ ಹಾಕ್ಕೊಂಡಿದ್ದೀನಿ. 1-2 ಟೇಬಲ್ ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಕೋಬೇಕಾಗುತ್ತೆ. ಇಲ್ಲಿ ನಾನು 1/2 ಗ್ಲಾಸ್ ಹಾಕ್ಕೊಳ್ತಾ ಇದ್ದೀನಿ, ಅದಕ್ಕೆ ನಾನು 2 ಟೇಬಲ್ ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಕೊಂಡಿದ್ದೀನಿ. ಅದ್ರ ಜೊತೆಗೆ 5 ಹಸಿರು ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಎಲ್ಲನೂ ಸ್ವಲ್ಪ ಸ್ವಲ್ಪ ಫ್ರೈ ಮಾಡ್ಕೋಬೇಕಾಗುತ್ತೆ. ಆಮೇಲೆ ಒಂದು 6 ಟೊಮೊಟೊ ಹಾಕ್ಕೊಂಡಿದ್ದೀನಿ, ಮೀಡಿಯಮ್ ಚಿಕ್ಕ ಚಿಕ್ಕದು ಟೊಮೆಟೊ ಹಾಕ್ಕೊಂಡಿದ್ದೀನಿ. ಟೊಮ್ಯಾಟೊ ಹಾಕ್ಕೊಂಡಿದ್ದ ತಕ್ಷಣವೇ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡ್ರೆ ಟೊಮ್ಯಾಟೊ ಬೇಗ ಬೆಂದ್ಕೊಳ್ಳುತ್ತೆ. ಯಾವುದೇ ಇಂಗ್ರೀಡಿಯೆಂಟ್ ಹಾಕಿದ್ಮೇಲೆ ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ, ಆವಾಗ ಅದೇನು ಹಸಿ ವಾಸನೆ ಇದೆ ಅದು ಹೋಗುತ್ತೆ. ಇಲ್ಲಿ ನಾನು ಪ್ಯಾಕೆಟ್ ಖಾರದ ಪುಡಿ ಬಳಸ್ಕೊಳ್ತಾ ಇದ್ದೀನಿ. 1 ಟೇಬಲ್ ಸ್ಪೂನ್ ಹಾಕ್ಕೊಂಡಿದ್ದೀನಿ ಇದು, ಯಾಕಂದರೆ ಗರಂ ಮಸಾಲ ಅದೆಲ್ಲ ಹಾಕ್ತೀವಲ್ವ. ಇಲ್ಲಿ ನಾನು ಆಚಿ ಬಿರಿಯಾನಿ ಮಸಾಲ ಹಾಕ್ಕೊಳ್ತಾ ಇದ್ದೀನಿ. ನೀವು ಕೂಡ ಆಚಿದು ಯೂಸ್ ಮಾಡಿ ನೋಡಿ, ಚೆನ್ನಾಗಿರುತ್ತೆ. ಆಚಿ ಮಸಾಲ ಎಲ್ಲದಕ್ಕೂ ಕಂಪೇರ್ ಮಾಡಿದ್ರೆ ನನಗೆ ಇದು ಮೈಲ್ಡಾಗಿ ಚೆನ್ನಾಗಿ ಅನಿಸುತ್ತೆ. ಇಲ್ಲಿ ಗರಂ ಮಸಾಲ 1 ಟೇಬಲ್ ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ. ಅದಾದಮೇಲೆ ಒಂದು ಇಡೀ ಪುದೀನಾನ ಕಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ. ಪುದೀನ ಒಂಚೂರು ಫ್ರೈ ಆದಮೇಲೆ ನಾನು ಇಲ್ಲಿ ತೊಳೆದಿಟ್ಕೊಂಡಿರೋ ಚಿಕನ್ ಹಾಕ್ಕೊಂಡಿದ್ದೀನಿ. ನಮ್ಮನೇಲಿ 2 ಕೆಜಿ ಚಿಕನ್ ತಂದುಬಿಟ್ಟಿದ್ರು, ಅದಕ್ಕೆ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಬಿರಿಯಾನಿಗೆ ಯಾರೂ ತಿನ್ನಲ್ಲ ಬಿರಿಯಾನಿ ಪೀಸಸ್ಸು. ಆ ಪೀಸೆಲ್ಲ ಹಾಕಿ ಚೆನ್ನಾಗಿ ಒಂದು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಅಕ್ಕಿನ 5 ನಿಮಿಷದ ಹಿಂದೆನೆ ನಾನು ನೆನೆಸಿಟ್ಟಿದ್ದೆ. ಇಲ್ಲಿ ನಾನು 1/2 ಗ್ಲಾಸ್ ಅಕ್ಕಿ ಹಾಕ್ಕೊಂಡಿರೋದ್ರಿಂದ ನಾನು 3 ಗ್ಲಾಸ್ ನೀರು ಹಾಕ್ಕೊಳ್ತಾ ಇದ್ದೀನಿ. ಫುಡ್ ಕಲರ್ ಕೂಡ ಹಾಕ್ಕೊಂಡಿದ್ದೆ, ಇದು ನಿಮ್ಮ ಚಾಯ್ಸು. ನೀವು ಹಾಕ್ಕೋಬೇಕಂತಂದರೆ ಹಾಕ್ಕೊಳ್ಳಿ, ಇಲ್ಲಾಂತಂದರೆ ಇದನ್ನ ಸ್ಕಿಪ್ ಮಾಡ್ಕೋಬೋದು. ನನಗೆ ಕಲರ್ ಇದ್ದರೆ ಸ್ವಲ್ಪ ಇಷ್ಟ ಆಗುತ್ತೆ, ಅದಕ್ಕೆ ಹಾಕ್ಕೊಂಡೆ.
ಅದು ಒಂದು ಕುದಿ ಬಂದಮೇಲೆ ಅಕ್ಕಿ ಹಾಕ್ಕೊಳ್ತೀನಿ ನಾನಿಲ್ಲಿ. ಅಕ್ಕಿ ಹಾಕಿದಾದ್ಮೇಲೆ ಒಂದು ಕುದಿ ಬರಬೇಕು, ಅಲ್ಲಿಗಂಟ ವೇಯ್ಟ್ ಮಾಡಿ ಆಮೇಲೆ ಲಿಡ್ ಕ್ಲೋಸ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಆ್ಯಂಡ್ ಇಲ್ಲಿ ನೋಡ್ತಿದ್ದೀರಲ್ಲ ಬಿರಿಯಾನಿ ರೆಡಿ ಆಗಿದೆ. ಆ್ಯಂಡ್ ತುಂಬ ಚೆನ್ನಾಗಿತ್ತು, ನೀವು ಕೂಡ ಟ್ರೈ ಮಾಡಿ, ಚೆನ್ನಾಗಿ ಬರುತ್ತೆ. ಆ್ಯಂಡ್ ಇದು ನಾನು ಫಸ್ಟ್ ಟೈಮ್ ಅಲ್ಲ, ಸೆಕೆಂಡ್ ಟೈಮ್ ಮಾಡ್ತಾ ಇರೋದು ಬಿರಿಯಾನಿ. ಹೋದ ಟೈಮ್ ಗ್ರೀನ್ ಕಲರ್ ಮಾಡಿದ್ದೆ, ಈ ಟೈಮ್ ಒಂಥರ ರೆಡ್ ಕಲರ್ ಮಾಡಿದ್ದೀನಿ. ತುಂಬ ಚೆನ್ನಾಗಿತ್ತು. ಆ್ಯಂಡ್ ಚಿಕನ್ 2 ಕೆಜಿ ತಂದಿದ್ದರಿಂದ ಕಬಾಬ್ ಮಾಡೋಣ ಅಂದ್ಬಿಟ್ಟು ಕಬಾಬು ಮಾಡಿದೆ. ಅದಕ್ಕೆ ನಾನೇನು ಮಾಡಿದೆ ಅಂತಂದರೆ ಕಬಾಬ್ ಮಾಡಿದೆ, ಪೆಪ್ಪರ್ ಡ್ರೈ ಮತ್ತು ಬಿರಿಯಾನಿಗೆ ಒಂದು ಸ್ವಲ್ಪ ಪೀಸ್ ಹಾಕಿದೆ. ಸೊ ಈ ಥರ ಡಿವೈಡ್ ಮಾಡಿ ಎಲ್ಲ ಮಾಡಿದ್ರೆ ತಿಂತಾರೆ ಎಲ್ಲರೂ. ಒಂದೇ ಅಂತಂದರೆ ಯಾರೂ ಇಷ್ಟಪಟ್ಟು ತಿನ್ನಲ್ಲ. ಬಿರಿಯಾನಿಯಲ್ಲಿರೋ ಪೀಸ್ ಯಾರಿಗೂ ಇಷ್ಟ ಆಗೋಲ್ಲ, ನಮ್ಮವರಿಗೂ ಇಷ್ಟ ಆಗೋಲ್ಲ ಅಷ್ಟೊಂದು. ಇಲ್ಲಿ ಪೆಪ್ಪರ್ ಡ್ರೈ ಕೂಡ ಮಾಡಿದ್ದೆ, ತುಂಬಾ ಚೆನ್ನಾಗಿರುತ್ತೆ. ಪೆಪ್ಪರ್ ಡ್ರೈ ರೆಸಿಪಿ ನಾನು ಆಲ್ರೆಡಿ ಶೇರ್ ಮಾಡಿದ್ದೀನಿ, ಇವಾಗ ನೋಡೋಕೆ ಹಿಂಗಿರುತ್ತೆ ಬಟ್ ಆಮೇಲೆ ಅದೆಲ್ಲ ಡ್ರೈ ಆದಮೇಲೆ ಸಖತ್ತಾಗಿರುತ್ತೆ. ಸೊ ಕಬಾಬ್ ರೆಸಿಪಿನೂ ಕೂಡ ತುಂಬ ವೀಡಿಯೋಸಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ, ನೀವು ಕೂಡ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ನಿಮಗೂ ಇಷ್ಟ ಆಗುತ್ತೆ ಅಂದ್ಕೊಳ್ತೀನಿ. ಇದು ನಾರ್ಮಲ್ ಕಬಾಬ್ ಥರ ಇರೋಲ್ಲ, ಒಂಥರ ಸ್ಪೈಸಿ ಥರ ಇರುತ್ತೆ. ಒಂದ್ಸರಿ ಟ್ರೈ ಮಾಡಿ, ನಿಮಗೂ ಇಷ್ಟ ಆಗ್ಬೋದು. ಸೊ ಎಲ್ಲ ರೆಡಿ ಮಾಡಿಟ್ಟಿದ್ದೀನಿ, ಇವಾಗ ಹೋಗಿ ನಾನು ಊಟ ಮಾಡಬೇಕು, ತುಂಬ ಹಸಿವಾಗ್ತಾ ಇದೆ. ಸೊ ಎಲ್ಲ ರೆಸಿಪಿ ರೆಡಿ ಆಗಿದೆ, ಹೋಗಿ ಸಮಾಧಾನ ಕೂತ್ಕೊಂಡು ಊಟ ಮಾಡೋಣ. ಆ್ಯಂಡ್ ನೀವು ಕೂಡ ಬಿರಿಯಾನಿ ರೆಸಿಪಿನ ಟ್ರೈ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ. ಆ್ಯಂಡ್ ಟ್ರೈ ಮಾಡಿ ನನಗೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಓಕೆನಾ? ಇವಾಗ ಊಟ ಮಾಡ್ಕೊಂಡು ಬರ್ತೀನಿ. ಬಿರಿಯಾನಿ ಮಾಡಿದ್ದಾರೆ ಇಲ್ಲಿ, ಚಿಕನ್ ಕಬಾಬ್. ಗಾಯನ ಹೊಸ ಏರ್ ಕಟ್ಟು ನೋಡ್ಸ್ ಬಾರೆ ಅಂಕಲ್ ಮುಂದೆ ನಿಂತ್ಕೋಸ ಚೆನ್ನಾಗೈತೆ. ಏನ್ ಬೇಕಮ್ಮ? ಚೆನ್ನಾಗಿದೆಯಾ ಗೈಸ್? ಅದ್ಯಾರು ಕಲ್ಕೊಂಡೋಡೆ. ಆ್ಯಂಡ್ ನಾನು ರೆಗ್ಯುಲರಾಗಿ ಮಾಡ್ಕೊಳ್ಳೋ ಆಯಿಲ್ನ ಮಾಡ್ಕೊತಾ ಇದ್ದೆ. ಇವತ್ತು ನಾನು ಎಕ್ಸ್ಟ್ರಾ ಏನು ಇಂಗ್ರೀಡಿಯೆಂಟ್ ಹಾಕಿದ್ದೀನಿ ಅಂದರೆ ಆನಿಯನ್ ಹಾಕಿದ್ದೀನಿ ಅಷ್ಟೇ, ಅದನ್ನ ಬಿಟ್ಟರೆ ಎಲ್ಲ ನಾರ್ಮಲಾಗೆ ಮಾಡ್ಕೊಂಡಿದ್ದೀನಿ. ನನಗೆ ಮೆಂತ್ಯ ಫ್ರೇಗ್ರೆನ್ಸ್ ಅಂದರೆ ತುಂಬಾ ಇಷ್ಟ, ಅದಕ್ಕೆ ನನಗೆ ಮೆಂತ್ಯ ಎಣ್ಣೆ ತಲೆಗೆ ಇಟ್ಕೊಳ್ಳೋದಂದರೆ ತುಂಬ ಚೆನ್ನಾಗಿ ಅನಿಸುತ್ತೆ, ಮತ್ತು ಈಟ್ ಕೂಡ ಕಮ್ಮಿ ಆಗುತ್ತೆ. ಇದ್ರ ಜೊತೆಗೆ ಅಲೋವೆರಾ ಒಂದು ಮಿಸ್ ಆಗಿತ್ತು, ಇನ್ನೆಲ್ಲ ಇಂಗ್ರೀಡಿಯೆಂಟ್ಸು ಹಾಕಿದ್ದೀನಿ. ನೀವು ಕೂಡ ಟ್ರೈ ಮಾಡಿ ಆಯಿಲ್ನ, ಓಕೆನಾ? ಆ್ಯಂಡ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಆ್ಯಂಡ್ ಚಲ್ತೆ ಆ್ಯಂಡ್ ಟೇಕ್ ಕೇರ್, ಕೀಪ್ ಸ್ಮೈಲಿಂಗ್, ಬೈ.